Time is for the debut awards. ಸರ್, ಅದಕ್ಕೆ ನಾ ಮುಂಚೆ ಈಗ ಮೊದಲನೇ ಸಲ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತಾರಲ್ಲ, ಅದ್ರ ಬಗ್ಗೆ ಒಂಚೂರು ಮಾತಾಡೋಣ. ಮೊದಲನೇ ಸಲ ಲವ್ ಆಗಿದ್ದಿರ್ಬೋದು, ಮೊದಲನೇ ಸಲ ಕಿಸ್ ಕೊಡೋದಿರ್ಬೋದು. ಓಕೆ, ಬೇಡ ಬಿಡಿ, ಅದ್ರ ಬಗ್ಗೆ ಯಾಕೆ ಹೋಗೋದು? ಇಟ್ ಕುಡ್ ಬಿ ಆಸ್ ಸಿಂಪಲ್ ಆಸ್ ಮೊದಲನೇ ಸಲ ಸೈಕಲ್ ತುಳಿದಿರ್ಬೋದು. ಇದೆಲ್ಲದಕ್ಕಿಂತ ಕ್ರೇಜಿಯಾಗಿ ಹೇಳ, ಎಕ್ಸಾಮ್ ಅಲ್ಲಿ ಮೊದಲನೇ ಸಲ ಫೇಲ್ ಆಗೋದು. ಬೇಕಾನೆ ಇಲ್ಲಿ ಕೇಳ್ ನೋಡಿ, ಅರ್ಧಕ್ಕರ್ಧ ಜನ ಮೊದಲನೇ ಸಲ ಎಕ್ಸಾಮ್ ಅಲ್ಲಿ ಫೇಲ್ ಆಗಿರ್ತಾರೆ. ಕೇಳೋಣ. ಫಸ್ಟ್ ಟೈಮ್ ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ ಸ್ವಲ್ಪ ಕೈ ಎತ್ತೀರಾ? ಎನಿಬಡಿ ಹೂಸ್ ಫೇಲ್ಡ್ ಫಸ್ಟ್ ಟೈಮ್ ಇನ್ ದ ಎಕ್ಸಾಮ್ ಸ್ವಲ್ಪ ಕೈ ಎತ್ತೀರಾ? ಸ್ವಲ್ಪ ಜನ ಕೈ ಎತ್ತಿದ್ದಾರೆ, ಅದರಲ್ಲಿ ಜಾಸ್ತಿ ಗಂಡು ಮಕ್ಕಳೇ ಕೈ ಎತ್ತಿರೋದು, ಹೆಣ್ಮಕ್ಳು ಜಾಸ್ತಿ ಫೇಲ್ ಆಗಿಲ್ಲ. ಹೌದು, ಅದ್ರೊಂದು ಚಿಕ್ಕ ವಿಷಯ ಇದೆ. ಏನು? ಏನಪ್ಪಾ ಅಂದ್ರೆ, ಹೆಣ್ಮಕ್ಳಿಗೆ ಫಸ್ಟ್ ಟೈಮ್ ಫೇಲ್ ಆಗೋದು ಇಟ್ಸ್ ಅ ಸ್ಮಾಲ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಒಂದ್ಸಲ ಎಕ್ಸಾಮ್ ಅಲ್ಲಿ ಫೇಲ್ ಆಗ್ತಾರೆ, ಅವಾಗ ಅವ್ರ ಫ್ರೆಂಡ್ಸ್ ಎಲ್ಲ ಪಾಪ ಸೈಡಲ್ಲಿ ಕರ್ಕೊಂಡೋಗಿ ಸುಮ್ಮನೆ ರೇ, ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಪಾಸ್ ಆಗು ಅಂತ ಹೇಳ್ತಾರೆ. ಮನೇಲಿ ಅಪ್ಪ ಅಮ್ಮ ಕರ್ಕೊಂಡು ಹೋಗ್ತಾರೆ, ಪರವಾಗಿಲ್ಲ ಬಿಡಮ್ಮ ಮುಂದೊಂದ್ಸಲ ಚೆನ್ನಾಗಿ ಓದ್ಬಿಟ್ಟು ಪಾಸ್ ಆಗು ಅಂತ ಹೇಳ್ತಾರೆ. ನಮ್ ತರ ಗಂಡ್ ಮಕ್ಳು ಇದಾರಲ್ಲ, ನಮ್ದೊಂಥರ ಬೇರೆ ಶೋಕಿ ಅದು. ಫಸ್ಟ್ ಟೈಮ್ ಫೇಲ್ ಆಗೋದು ಇಟ್ಸ್ ಲೈಕ್ ಅ ಸೆಲೆಬ್ರೇಷನ್ ಫಾರ್ ಅಸ್. ಕರೆಕ್ಟಾ? ಹಾ, ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾವೆಲ್ಲ ಗ್ರೂಪ್ ಸ್ಟಡೀಸ್ ಮಾಡ್ತೀವಿ. ಗ್ರೂಪ್ ಸ್ಟಡೀಸ್ ಮಾಡಿದಾಗ ಹೆಸರು ಮಾತ್ರ ಗ್ರೂಪ್ ಸ್ಟಡೀಸು, ರಿಸಲ್ಟ್ ಫೇಲ್ಯೂರೆ. ಯಾಕಂದರೆ ಮಾತಾಡಿಕೊಂಡು ಗ್ರೂಪಲ್ಲಿ ಫೇಲ್ ಆಗೋಣ ಅಂತ ಓದ್ತಾ ಇರ್ತೀವಿ. ಪ್ರಾಬ್ಲಮ್ ಏನಂದರೆ, 7 ಜನ ಫ್ರೆಂಡ್ಸ್ ಇದ್ರೆ 6 ಜನ ಮಾತ್ರ ಫೇಲ್ ಆಗ್ತೀವಿ, ಒಬ್ಬ ಮಾತ್ರ ಪಾಸ್ ಆಗ್ಬಿಡ್ತಾನೆ. ಆ ಪಾಸ್ ಆದವನ ಬಾಧೆ ನೋಡಬೇಕು ನೀನು ಅನುಪಮ್ಮ. ಅವನು ಪಾಸ್ ಆಗಿರೋ ತಪ್ಪಿಗೆ ನಮ್ಮ ಕೈಲಿ ಒಡಿಸ್ಕೋಬೇಕು, ಆಮೇಲೆ ನಮಗೆ ಟ್ರೀಟ್ ಕೊಡಿಸ್ಬೇಕು. ಈ ಫಸ್ಟ್ ಟೈಮ್ ಫೇಲ್ ಆದ್ರೆ ಇವೆಲ್ಲ ಆಗ್ತಾ ಇರುತ್ತೆ, ಅದ ತರ ಮಜಾ ಅದು. ಅಲ್ಲ ಸರ್, ಈಗ ಫಸ್ಟ್ ಟೈಮ್ ಅಂತ ಮಾತಾಡಿದಾಗ ಯಾಕೆ ಫೇಲ್ಯೂರ್ ಬಗ್ಗೆ ಮಾತಾಡೋದು? ಈಗ ಫಸ್ಟ್ ಸ್ಟೆಪ್ ಅಲ್ಲೇನೆ ಈಗ ಸ್ಟೇಟ್ ಲೆವೆಲ್ ಅಲ್ಲಿ ಗೆದ್ದಿರೋರು 8 ಜನ ಇಲ್ಲ, ಆ ತರ ಸಕ್ಸಸ್ ಸ್ಟೋರೀಸ್ ಬಗ್ಗೆ ನಾವು ಯಾಕೆ ಮಾತಾಡಬಾರ್ದು? ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಫಾರ್ ರಿಮೈಂಡಿಂಗ್ ಮೀ. ಸೊ ದ ನೆಕ್ಸ್ಟ್ ಅವಾರ್ಡ್ ಈಸ್ ದ ಡೈಮಂಡ್ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಬೆಸ್ಟ್ ಡೆಬ್ಯೂ ಆಕ್ಟರ್ ಫೀಮೇಲ್. ಅಂಡ್ ಟು ಪ್ರೆಸೆಂಟ್ ದಿಸ್ ಅವಾರ್ಡ್, ವಿ ವುಡ್ ಲೈಕ್ ಟು ಕಾಲ್ ಆನ್ ಸ್ಟೇಜ್ ಸಂದೀಪ್ ಕಿಶನ್ ಅಂಡ್ ತೇಜಸ್ವಿನಿ ಪ್ರಕಾಶ್. Diamond Producers Association Best Debut Actor Female, Kannada goes to Anupama Gowda. Expect madidra? Actually illa. ಆ್ಯಕ್ಚುಲಿ ಇಲ್ಲ ಅಲ್ಲ, ಇನ್ನೊಂದು ಸರ್ಪ್ರೈಸ್ ಕೊಡೋಣ. ಹಾಂ, ವಿನ್ನರ್ ಸ್ಪೀಚ್ ಬೇಕು. ಓ, ಆ್ಯಕ್ಚುಲಿ ಹೋಸ್ಟ್ ಮಾಡ್ಬೇಕಂದ್ರೆ ಭಯ ಆಗ್ತಿರಲಿಲ್ಲ, ಈಗ ಭಯ ಆಗ್ತಿದೆ. ಟೆಕ್ನಿಕಲಿ ಮೊದಲನೇ ಸಿನಿಮಾ ಕರಳ ರಾತ್ರಿ, ಮೊದಲನೇ ಸಲ ನಾಮಿನೇಟ್ ಆಗಿದ್ದು, ಆ್ಯಂಡ್ ಇದು ನನ್ನ ಮೊದಲನೇ ಅವಾರ್ಡ್. ಕಂಗ್ರ್ಯಾಚುಲೇಷನ್ಸ್. ತುಂಬ ಮೊದಲು ಅನ್ನೋದು ಈ ಸಿನಿಮಾ ಜೊತೆಗೆ ಬರುತ್ತೆ, ಯಾಕಂದರೆ ನನಗೆ ಮೊದಲನೇ ಸಲ ಮೇಕಪ್ ಹಚ್ಚಿ ನಮ್ಮ ತಂದೆ ಡೈಲಾಗ್ ಹೇಳ್ಕೊಟ್ಟಿದ್ದವರು, ಕ್ಯಾಮ್ರಾ ಮುಂದೆ ಕರ್ಕೊಂಡೋಗಿ ನಿಲ್ಲಿಸಿ ಆ್ಯಕ್ಟ್ ಮಾಡಿಸಿದ್ದವರು. ಬಟ್ ಈ ಮೊದಲನೇ ಅವಾರ್ಡ್ ನೋಡೋಕೆ ಅವ್ರು ನನ್ನ ಜೊತೆಗೆ ಫಿಸಿಕಲಿ ಇಲ್ಲ, ಬಟ್ ಡೆಫಿನೆಟ್ಲಿ ಅವ್ರು ನೋಡಿ ಖುಷಿ ಪಡ್ತಿರ್ತಾರೆ ಅಂತ ಅಂದ್ಕೊಳ್ತೀನಿ. ಡ್ಯಾಡಿ, ಐ ಲವ್ ಯು ಆ್ಯಂಡ್ ಐ ಮಿಸ್ ಯು. ಆ್ಯಂಡ್ ಈ ಅವಾರ್ಡ್ನ ಒಬ್ಬರು ಪರ್ಸನ್ ಡೆಡಿಕೇಟ್ ಮಾಡ್ತೇನೆ, ಇಟ್ ಇಸ್ ನನ್ ಅದರ್ ದೆನ್ ನನ್ನ ಡೈರೆಕ್ಟರ್ ದಯಾಳ್ ಸರ್. ಒಂದು ನಂಬಿಕೆ ಇಟ್ಟು ನನಗೆ ಈ ಕ್ಯಾರೆಕ್ಟರ್ನ ಕೊಟ್ರಿ, ಆ್ಯಂಡ್ ಈ ಅವಾರ್ಡ್ ಬರೋಂಗೆ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಂಗಾಣ ರಘು ಸರ್, ವೀನಾ ಮ್ಯಾಮ್, ಜೆ ಕೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ ದ ಟೆಕ್ನಿಷಿಯನ್ಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸೈಮಾ, ಥ್ಯಾಂಕ್ ಯು ಸೋ ಮಚ್, ದಿಸ್ ಮೀನ್ಸ್ ಅ ಲಾಟ್ ಟು ಮೀ, ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ಹೆಂಗೆ ಸರ್ಪ್ರೈಸು? ಸೂಪರ್ ಆಗಿತ್ತು. ಥ್ಯಾಂಕ್ ಯು ಸಂದೀಪ್, ಆ್ಯಂಡ್ ಥ್ಯಾಂಕ್ ಯು ತೇಜು.